ಹಲೋ ಫ್ರೆಂಡ್ಸ್, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ 1.com ನಿಂದ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ SSLC ಬೋರ್ಡ್ ನಿಂದ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಈ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಅಂತ ಅನಿಸ್ಕೊಳ್ತದೆ. ಮೊದಲೇದಾಗಿ ಯಾಕೆ ಅನ್ನೋದನ್ನ ನೋಡೋಣ. ಈ ಪ್ರಶ್ನೆ ಪತ್ರಿಕೆಗಳು, ಇದೇ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರದೇ ಹೋದ್ರೂ ಕೂಡ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯ ರಚನೆ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅತ್ಯಂತ ಸಹಾಯಕಾರಿ ಆಗುತ್ತೆ. ಜೊತೆಗೆ ನೀವು ಕೇವಲ ಘಟಕಗಳನ್ನು ಓದಿ ತೆಗೆದಿಟ್ಟರೆ ಸಾಕಾಗೋದಿಲ್ಲ, ಓದಿರುವಂಥ ವಿಷಯವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನೋಡಬೇಕು ಅಂದರೆ ನೀವು ಪರೀಕ್ಷೆಗಳನ್ನು ಇದೇ ರೀತಿ ಬರಿತಾ ಇರಬೇಕು. ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಿಮಗೆ ಒಂದು ರೀತಿಯಾಗಿ ನಿಮ್ಮ ಜ್ಞಾನದ ಆಳವನ್ನು ನೀವೇ ಪರೀಕ್ಷೆ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಈ ಎರಡು ಕಾರಣಗಳಿಂದ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಅತ್ಯಂತ ಮಹತ್ವ ಅಂತ ಅಂದ್ಕೊಂಡು ನಾನಿವತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ ಸ್ನೇಹಿತರೆ, ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗ್ತಾ ಇದ್ದೀನಿ. ಮೊದಲೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಹೆಡ್ಡಿಂಗ್ ಏನು ಹೇಳುತ್ತೆ ಅಂದರೆ, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಇದು ನಮ್ಮ ಹೆಡ್ಡಿಂಗ್. ಇದರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇದನ್ನು ನಾವು ಇದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿ ಹೋಗುತ್ತೋ ಅನ್ನೋದನ್ನು ನೋಡಿ ನಾವು ಬರೀಬೇಕಾಗುತ್ತೆ. ಓಕೆ, ಈ ಕೆಳಗಿನ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು, ಮೊದಲು ನಿಮಗೆ ಅಭಾಗಲಬ್ಧ ಸಂಖ್ಯೆ ಅಂದರೆ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಅಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಸುಮಾರು ಜನ ಮಕ್ಕಳು ಏನು ತಿಳ್ಕೊಂಡಿರ್ತಾರೆ ಅಂದರೆ, ಒಂದು ಸ್ಕ್ವೇರ್ ರೂಟ್ ಚಿಹ್ನೆ ಇರುತ್ತೆ, ಹೀಗೆ ಸ್ಕ್ವೇರ್ ರೂಟ್ ಚಿಹ್ನೆ ಒಳಗಡೆ ನಂಬರ್ ಇರುತ್ತೆ ಅಂತ. ಖಂಡಿತ ಹೌದು, ಈ ನಂಬರ್ 2 ಇದು ಅಭಾಗಲಬ್ಧ ಸಂಖ್ಯೆನೇ ಸರಿ. ಆದರೆ ಈ ಸಂಖ್ಯೆ 4 ನೋಡಿ, ಇಲ್ಲಿ 4 ವರ್ಗಮೂಲ 2 ಬರುತ್ತೆ. ಹಾಗಾದರೆ ಈ ವರ್ಗಮೂಲ 4 ಅನ್ನುವಂಥದ್ದು ಅಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. ಇಂಥದ್ದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಅದೇ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಇವುಗಳನ್ನು ಪರೀಕ್ಷೆ ಮಾಡಿದಾಗ √16 - √9, √16 ವರ್ಗಮೂಲ 4, √9 ವರ್ಗಮೂಲ 3. ಸೊ 4, 3, 2 ಭಾಗಲಬ್ಧ ಸಂಖ್ಯೆಗಳಾಗಿರೋದ್ರಿಂದ ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ 3/4, ಇವೆರಡೂ ನೋಡಿದ್ರೆ ಗೊತ್ತಾಗುತ್ತೆ ಭಾಗಲಬ್ಧ ಸಂಖ್ಯೆಗಳು. 0.3 ದಶಮಾಂಶ ಸಂಖ್ಯೆ. ಸೊ ಹಾಗಾದಾಗ ನಮಗೆ ಕೊನೆ ಆಪ್ಷನ್ ಉಳಿಯೋದು 2+√3. ಇದರಲ್ಲಿ 2 ಭಾಗಲಬ್ಧ ಸಂಖ್ಯೆ ಆಗಿದ್ರೂ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆಗೆ ಭಾಗಲಬ್ಧ ಸಂಖ್ಯೆಯನ್ನು ಸೇರಿಸಿದಾಗ ನಮಗೆ ಮೊತ್ತ ಅಭಾಗಲಬ್ಧ ಬರುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಈ ಡಿ ಅನ್ನುವಂಥದ್ದೇ ನಮಗೆ ಇಲ್ಲಿ ಉತ್ತರ ಆಗುತ್ತೆ, 2+√3. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. sin A = 1/√2, ಆದರೆ ಏನ ಬೆಲೆಯನ್ನು ಕಂಡುಹಿಡಿಯಿರಿ. ಇದರ ಅರ್ಥ ಏನು ಅಂದರೆ, ಏನ ಜಾಗಕ್ಕೆ ಇವಾಗ ಸೈನ್ ಏನ ಜಾಗಕ್ಕೆ ನೀವು ಯಾವ ಬೆಲೆಯನ್ನು ಕೊಟ್ಟರೆ ನಿಮ್ಗೆ ಉತ್ತರ √1/√2 ಬರುತ್ತೆ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಸೈನ್ದು ಮಾತ್ರ ಒಂದು ಕೋಷ್ಟಕ ಇದೆ ನಿಮ್ಮ ಪುಸ್ತಕದಲ್ಲಿ, ಅದರಿಂದ ಇದನ್ನ ಮಾತ್ರ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಹಾಗಾದರೆ ಸೈನ್ ಎ ಇಲ್ಲಿದೆ, 1/√2 ಯಾವ ಬೆಲೆಗೆ ಬರುತ್ತೆ? ನೀವಿಲ್ಲಿ ಕೋಷ್ಟಕವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸೈನ್ 45 ಅಂತ ನೀವಿಲ್ಲಿ ಹಾಕ್ಕೊಂಡ್ರಿ ಅಂದರೆ 45° ಸೈನ್ ಇದ್ದಾಗ 1/√2 ಬರುತ್ತೆ. ಸೊ ಇದು 45 ಅನ್ನುವಂಥದ್ದು ಈ 4 ಆಪ್ಷನ್ಗಳಲ್ಲಿ ಡಿಯಲ್ಲಿದೆ. ಹಾಗಾದರೆ ನಮ್ಮ ಉತ್ತರ ಡಿ. ಈ ರೀತಿಯಾಗಿ 2 ಲೆಕ್ಕಗಳನ್ನು ಮಾಡಿದ್ದೀವಿ. ಮುಂದಕ್ಕೆ ಹೋಗೋಣ ಸ್ನೇಹಿತರೆ, ಮುಂದಿನ ಲೆಕ್ಕವನ್ನು ನೋಡೋಣ. ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. ಓಕೆ, ಒಂದು ವೃತ್ತ ಅಂದರೆ ಇಲ್ಲಿ ಒಂದು ವೃತ್ತವನ್ನು ಹಾಕೊಂಡಿದ್ದೀವಿ, ಒಂದು ಬಿಂದು ಇಲ್ಲಿ ಯಾವುದೋ ಒಂದು ಬಿಂದು ಪಿ ಅಂತ ಇಟ್ಕೊಳ್ಳಿ, ಇದನ್ನು ನಾವು ಬಾಹ್ಯ ಬಿಂದುವಾಗಿ ತಗೊಂಡಿದ್ದೀವಿ. ಈ ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ, ಅದು ಕೂಡ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್, ಜಾಸ್ತಿ ಎಷ್ಟು ಎಳಿಬಹುದು ಅಂತ ನೀವು ಯೋಚನೆ ಮಾಡಿ. ಇದಕ್ಕೇ ಹೆಚ್ಚಿಗೆ ನೀವು ಎಳಿಬಹುದಾ ಅಂತ ಇಲ್ಲ ಅಲ್ವಾ. ಸೊ ಹಾಗಾದರೆ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ 2, ಇಲ್ಲೊಂದಿದೆ ಇಲ್ಲೊಂದಿದೆ. ಸೊ 2 ಅಂತ ತೋರಿಸುವಂಥ ಉತ್ತರ ಬಿ ಯಲ್ಲಿರೋದ್ರಿಂದ ಬಿ ನಮ್ಮ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಒಂದು ಶಂಕುವಿನ ತ್ರಿಜ್ಯ ಆರ್, ಎತ್ತರ ಎಚ್ ಮತ್ತು ಓರೆ ಎತ್ತರ ಎಲ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಪೈ ಆರ್ ಎಲ್. ಸೊ ಇದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೀಗೆ ಇದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಇಲ್ಲಿರೋದು ಮಾತ್ರ, ಸುತ್ತಲೂ ಇರೋದು ಮಾತ್ರ ಬರುತ್ತೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಿದ್ರೆ ನಾವು ಈ ವೃತ್ತದ ವಿಸ್ತೀರ್ಣವನ್ನು ಕೂಡ ಸೇರಿಸ್ಕೊತಾ ಇದ್ವಿ, ಬಟ್ ಇಲ್ಲಿ ಕೇವಲ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿರೋದ್ರಿಂದ ಪೈ ಆರ್ ಎಲ್, ಪೈ ಆರ್ ಎಲ್ ಅನ್ನುವಂತ ಆಪ್ಷನ್ ಎ ನಲ್ಲಿರೋದ್ರಿಂದ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇ ಪ್ರಶ್ನೆ, ಪೊಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿ, ಪಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ, ಬಹುಪದೋಕ್ತಿಯ ಒಂದು ಶೂನ್ಯತೆಯು ಎರಡು ಆದಾಗ ಕೆ ನ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಡೆಫಿನೆಟ್ ಆಗಿ ನಮಗೆ ಗೊತ್ತು ಇದಕ್ಕೆ ಎರಡು ಶೂನ್ಯತೆಗಳು ಇರ್ತವೆ ಅಂತ. ಒಂದು ಶೂನ್ಯತೆಯ ಬೆಲೆಯನ್ನು ಕೊಟ್ಟಿದ್ದಾರೆ, ಕೊಟ್ಟಿರುವಂಥ ಶೂನ್ಯತೆಯ ಬೆಲೆಯನ್ನು ನಾವು ಈ ಬಹುಪದೋಕ್ತಿಯಲ್ಲಿ ತುಂಬಿದಾಗ ನಮಗೆ ಇನ್ನೊಂದು ಶೂನ್ಯತೆ ಗ್ಯಾರಂಟಿ ಸಿಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಎಕ್ಸ್ನ ಒಂದು ಶೂನ್ಯತೆ ಎರಡು ಅಂತ ಕೊಟ್ಟಿರೋದ್ರಿಂದ ನಾವು ಎಕ್ಸ್ನ ಬೆಲೆ ಎರಡು ಅಂತ ತಗೋಬೇಕು. ಈ ಎರಡನ್ನು ನಮ್ಮ ಮೊದಲನೆಯ ಬಹುಪದೋಕ್ತಿ ಅಂದರೆ ಮೊದಲು ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ನಾವು ತುಂಬಬೇಕು. ತುಂಬಿದಾಗ ನಮಗೆ ಕೆ ಈಜಿಕ್ವಲ್ ಟು ಮೈನಸ್ ಎರಡು ಅಂತ ಬರುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಜಾಗಕ್ಕೆ ನೀವು ಎರಡು ಸ್ಕ್ವೇರ್ ಹಾಕೋತೀರಿ, ಎಕ್ಸ್ ಜಾಗಕ್ಕೆ ಎರಡು ಹಾಕ್ತೀರಿ, ಕೆಯನ್ನು ಹಾಗೆ ಬರ್ಕೋತೀರಿ. ಇದು ನಾಲ್ಕಾಯಿತು, ಮೈನಸ್ ಎರಡು ಪ್ಲಸ್ ಕೆ ಈಜಿಕ್ವಲ್ ಟು ಜೀರೋ. ಸೊ ಸರಳ ಅಂದರೆ ಕೆ ನ ಬೆಲೆ ಮೈನಸ್ ಎರಡು ಅಂತ ಬರುತ್ತೆ. ಸೊ ಮೈನಸ್ ಎರಡು ಇಲ್ಲಿ ಬಿ ಆಪ್ಷನ್ನಲ್ಲಿ ಇರೋದ್ರಿಂದ ನಮಗೆ ಬಿ ಉತ್ತರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಆರನೆಯ ಲೆಕ್ಕವನ್ನು ನೋಡೋಣ. ಸಮಾಂತರ ಶ್ರೇಣಿ 5, 9, 13 ಹತ್ತನೇ ಪದವನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಸೊ ಹತ್ತನೇ ಪದ ಇರಲಿ, ಎನ್ನನೇ ಪದ ಇರಲಿ, ಸೂತ್ರ ಅದೇ ಆಗುತ್ತೆ. ಎ 10 ಈಜಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 10 ಎನ್ ಇದ್ದಲ್ಲಿ ನಾವು 10 ತುಂಬಿಸಿದ್ವಿ ಅಂದರೆ 10 - 1 ಆಗುತ್ತೆ. ಇದು ಎ ಅಂದರೆ 5 ಮೊದಲನೆಯ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. 9 ನೀವು 5 ಕಳೆದ್ರಿ ಅಂದರೆ ನಿಮಗೆ ಸಾಮಾನ್ಯ ವ್ಯತ್ಯಾಸ 4 ಸಿಗುತ್ತೆ. ಡಿನ ಜಾಗಕ್ಕೆ 4 ತುಂಬಿ ಸುಲಭ ರೂಪಕ್ಕೆ ತಂದ್ರಿ ಅಂದರೆ ಎ 10 ಈಜಿಕ್ವಲ್ ಟು 41 ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಹತ್ತನೆಯ ಪದ 41, ಅದು ಸಿ ನಲ್ಲಿ ಇರೋದ್ರಿಂದ ನಮ್ಮ ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ. ಏಳನೆಯ ಲೆಕ್ಕವನ್ನು ನೋಡೋಣ. ಏಳನೇ ಲೆಕ್ಕದಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ಡಿಇಗೆ ಬಿ ಸಿ ಸಮಾಂತರ ರೇಖೆ ಅಂತ ಹೇಳ್ತಾರೆ. ಈ ಎರಡು ಸಮಾಂತರ ರೇಖೆಗಳ ಉದ್ದಗಳನ್ನು ಕೂಡ ಕೊಟ್ಟಿದ್ದಾರೆ. ಡಿಇ 5 cm ಇದೆ, ಬಿ ಸಿ 8 cm ಇದೆ. ಹಾಗೆ ಎಡಿ ಅಂದರೆ ಎ ಬಿ ಬಾಹುವಿನ ಒಂದು ಭಾಗವನ್ನು ಕೊಟ್ಟಿದ್ದಾರೆ, 3.5 cm. ಹಾಗಾದರೆ ಎ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಲ್ಲಿ ನಾವು ನೇರವಾಗಿ ಥೇಲ್ಸ್ ಪ್ರಮೇಯದ ಒಂದು ಹೇಳಿಕೆಯನ್ನು ಅನ್ವಯ ಮಾಡ್ತೀವಿ. ಸೊ ಎ ಡಿ ಡಿವೈಡೆಡ್ ಬೈ ಡಿ ಬಿ ಅನ್ನೋದು ಥೇಲ್ಸ್ ಪ್ರಮೇಯ. ಸೊ ಥೇಲ್ಸ್ ಪ್ರಮೇಯವನ್ನು ಬಳಸಿಕೊಂಡು ನಾವು ಈ ರೀತಿಯಾದಂತಹ ಒಂದು ನಿರ್ಣಯವನ್ನು ಕೂಡ ಬರ್ಕೋಬಹುದು. ಎ ಡಿ ಡಿವೈಡೆಡ್ ಬೈ ಎ ಬಿ ಅಂದರೆ ಮೇಲಿನ ಹಾಫ್ ಕೆಳಗಡೆ ಫುಲ್, ಎ ಡಿ ಡಿವೈಡೆಡ್ ಬೈ ಎ ಬಿ. ಡಿಇ ಡಿವೈಡೆಡ್ ಬೈ ಬಿ ಸಿ, ಅದೇ ರೀತಿ ಈ ಕಡೆ ಬಲಭಾಗದಲ್ಲಿ ಬಂದ್ರಿ ಅಂದರೆ ಎಇ ಡಿವೈಡೆಡ್ ಬೈ ಎ ಸಿ. ಇದು ನಮ್ಮ ಒಂದು ರಿಸಲ್ಟ್. ಯಾಕೆ ಈ ರಿಸಲ್ಟನ್ನು ತಗೊಂಡೆ ಅಂದರೆ ನಮಗೆ ಕೇಳಿರುವಂತಹ ಇನ್ಫಾರ್ಮೇಶನ್ ಆಗಿದೆ, ಎ ಬಿಯನ್ನು ಕೇಳಿದ್ದಾರೆ. ಸೊ ಅರ್ಧ ಡಿವೈಡೆಡ್ ಬೈ ಪೂರ್ತಿ ಅನ್ನುವಂತಹ ರಿಸಲ್ಟ್ ನಿರ್ಧಾರವನ್ನು ನಾವು ಬರ್ಕೊಂಡ್ವಿ ಅಂದರೆ ನಮಗೆ ಸರಳವಾಗಿ ಉತ್ತರ ಬರುತ್ತೆ. ಅದಕ್ಕೋಸ್ಕರ ಫೈನ್, ಈಗ ಬೆಲೆ ತುಂಬ್ತಾ ಇದ್ದೀನಿ, ಎ ಡಿಯ ಬೆಲೆಯನ್ನು ಕೊಟ್ಟಿರೋದ್ರಿಂದ 3.5 ಬರ್ಕೊಂಡೆ, ಎ ಬಿ ಬೆಲೆ ಗೊತ್ತಿಲ್ಲ ಹಾಗೆ ಬರದೆ ಡಿಇ. ಇನ್ಫ್ಯಾಕ್ಟ್ ಮೂರು ರಿಸಲ್ಟಲ್ಲೂ ನಾನು ಈ ಎಇ ಡಿವೈಡೆಡ್ ಬೈ ಇ ಸಿ ರಿಸಲ್ಟನ್ನು, ಎಇ ಡಿವೈಡೆಡ್ ಬೈ ಎ ಸಿ ರಿಸಲ್ಟನ್ನು ನಾನು ಇಲ್ಲಿ ಬರ್ಕೊತಾ ಇಲ್ಲ. ಯಾಕೆ ಅಂದರೆ ನಮ್ಗೆ ಇದರ ಅವಶ್ಯಕತೆ ಇಲ್ಲಿ ಇಲ್ಲ. ಎರಡು ಮಾಹಿತಿಯನ್ನು ಬರ್ಕೋಬೇಕಾಗಿರೋದ್ರಿಂದ ಆ ಎರಡು ಅನುಪಾತಗಳನ್ನು ಮಾತ್ರ ಇಲ್ಲಿ ಬರ್ಕೊಂಡಿದ್ದೀನಿ. ಫೈನ್, ಡಿಇನ ಬೆಲೆ 5 cm ಕೊಟ್ಟಿರೋದ್ರಿಂದ ಬರದೆ, ಬಿ ಸಿ 8 ಇದೆ ಅದನ್ನು ಕೂಡ ನಾನು ಇಲ್ಲಿ ಬರದೆ, ಓರೆ ಗುಣಾಕಾರವನ್ನು ಮಾಡಿ ಸುಲಭ ರೂಪಕ್ಕೆ ತಂದರೆ ನಮಗೆ 5.6 cm ಅಂತ ಬರುತ್ತೆ. ನೋಡಿ ಸ್ನೇಹಿತರೆ, ಯಾವಾಗಲೂ ನಾವು ಅಂದ್ಕೊಳ್ಳೋದು ಎ ಡಿ ಡಿವೈಡೆಡ್ ಬೈ ಡಿ ಬಿ ಮೇಲೆ ಲೆಕ್ಕಗಳು ಬರಬಹುದು ಅಂತ. ಸೊ ಇದು ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಈ ರೀತಿ ಲೆಕ್ಕಗಳನ್ನು ಸ್ವಲ್ಪ ಗಮನ ಇಟ್ಟು ಮಾಡಿ, ಯಾಕೆ ಅಂದರೆ ಒಂದೊಂದು ಸಲ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರ್ತದೆ, ನೋಡ್ಕೊಂಡು ಮಾಡಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಘಟನೆ ಈ ಸಂಭವನೀಯತೆಯು 0.05 ಆದಾಗ ಈ ಅಲ್ಲದ ಘಟನೆಯ ಸಂಭವನೀಯತೆಯು. ಸೊ ಈ ಲೆಕ್ಕದಲ್ಲಿ ನೀವು ಒಂದು ಘಟನೆಯ ಸಂಭವನೀಯತೆಯನ್ನು ಕೊಟ್ಟಿದ್ದಾರೆ, ಅದೇ ಘಟನೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಅಂದರೆ ಪೂರಕ ಘಟನೆ ಅಂತ ನಾವಿಲ್ಲಿ ಹೇಳ್ಬೋದು. ಪೂರಕ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಕೊಟ್ಟಿರುವಂತಹ ಬೆಲೆಯನ್ನು ನಾವು ಒಂದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಕಳಿಯೋದು ಹೇಗೆ ಅಂದರೆ ತುಂಬ ಲೆಕ್ಕ ಕಷ್ಟ ಇಲ್ಲ, ಆದರೆ ಕಳಿಬೇಕಾದಾಗ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಕಳಿಬೇಕಾದಾಗ ನೀವು 0.05 ಮೊದಲು ಬರ್ಕೊಳ್ಳಿ, ಇದ್ರ ಮೇಲೆ ಒಂದನ್ನು ಬರ್ಕೊಳ್ಳಿ. ಹೇಗೆ ಅಂದರೆ 1.00 ಹೀಗೆ ಕಳೆದಾಗ ನಿಮಗೆ ಸರಿಯಾಗಿ ಉತ್ತರ ಬರುತ್ತೆ. ಇಲ್ಲಿ 10 ಹೋದರೆ 5, ಇದು 9 9 0 ಹೋದರೆ 9, ಪಾಯಿಂಟನ್ನು ಹಾಗೆ ಇಡ್ತೀವಿ, ಇದು 0 ಆಗುತ್ತೆ.
ಸೊ ಇದರ ಅರ್ಥ ಏನು ಅಂದ್ರೆ 0.95 ಅನ್ನೋದು ಬಿ ಅಲ್ಲಿ ಆನ್ಸರ್ ಇರೋದ್ರಿಂದ ನಮ್ಗೆ ಉತ್ತರ ಬಿ ಬರುತ್ತೆ. ಹಿಂದಿನ ಲೆಕ್ಕದ ಉತ್ತರ 5.6 ಎ ನಲ್ಲಿ ಇರೋದ್ರಿಂದ ಎ ನಮ್ಮ ಉತ್ತರ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಾವು ಎರಡನೇ ಮೇನಿಗೆ ಹೋಗ್ತಾ ಇದೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ. ಒಂಬತ್ತನೆಯ ಪ್ರಶ್ನೆ ಏನ್ ಹೇಳುತ್ತೆ ನೋಡಿ. ಒಂದು ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಇಜ್ ಇಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್. ಸೊ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನ ಕೇಳಿದ್ದಾರೆ. ಶೂನ್ಯತೆಯ ಸಂಖ್ಯೆ ಅಂದ್ರೆ ಇದರಿಂದ ಬರುವಂತಹ ಉತ್ತರ ಅಂತಾನೆ ಹೇಳ್ಬೋದು, ಅಂದ್ರೆ ಎಕ್ಸ್ ನ ಬೆಲೆ. ಇಲ್ಲಿ ಎಕ್ಸ್ ಗೆ ಎಷ್ಟು ಬೆಲೆಗಳು ಬರ್ತವೆ ಅಂದ್ರೆ ಅತ್ಯಂತ ಹೆಚ್ಚಿನ ಘಾತ ಎಷ್ಟಿದೆಯೋ ಅಷ್ಟು, ಅತ್ಯಂತ ಗರಿಷ್ಠ ಘಾತವನ್ನು ನಾವು ಡಿಗ್ರಿ ಅಥವಾ ಆ ಬಹುಪದೋಕ್ತಿಯ ಘಾತ ಅಂತ ಕೂಡ ಕರಿತೀವಿ ಅಲ್ವಾ. ಸೊ ಈ ಬಹುಪದೋಕ್ತಿಯ ಡಿಗ್ರಿ 3 ನಮಗೆ 3 ಶೂನ್ಯತೆಗಳು ಸಿಗುತ್ತವೆ ಅಂತ ನಾವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಇಕ್ವಲ್ ಟು 0, ಇದು ವರ್ಗ ಸಮೀಕರಣದ ಒಂದು ಆದರ್ಶ ರೂಪ. ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ. ಶೋಧಕ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಅಥವಾ ಬಿ ಸ್ಕ್ವೇರ್ ಮೈನಸ್ 4ac ಈಜ್ ಇಕ್ವಲ್ ಟು 0 ಅನ್ನುವಂಥದ್ದು ನಮ್ಮ ಶೋಧಕ. ಸೊ ಈ ಶೋಧಕದ ಸೂತ್ರವನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ. 11ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೆಯ ಪದ, ಮೊದಲನೆಯ ಪದ ಅಂದ್ರೆ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ, ಇವೆರಡನ್ನೂ ನಮಗೆ ಕೊಟ್ಟಿದ್ದಾರೆ. ಮೊದಲನೆಯ ಪದ 6, ಸಾಮಾನ್ಯ ವ್ಯತ್ಯಾಸ 5. ಹಾಗಿದ್ದಾಗ ಮೂರನೆಯ ಪದವನ್ನು ಕಂಡುಹಿಡಿಯಿರಿ. ಮೂರನೇ ಪದ ಅಂತ ಹೇಳಿದಾಗ ಎನ್ನ ಬೆಲೆ 3 ಅನ್ನೋದು ಕೂಡ ನಮಗೆ ಗೊತ್ತಾಯ್ತು. ಈ 3 ಬೆಲೆಗಳನ್ನ an ಈಜ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರದಲ್ಲಿ ನಾವು ತುಂಬೋಣ. ಎನ್ ಜಾಗಕ್ಕೆ 3 ಹಾಕ್ತೀವಿ, ಮತ್ತೆ ಎನ ಜಾಗಕ್ಕೆ 6 ಹಾಕ್ತೀವಿ, ಡಿ ನ ಜಾಗಕ್ಕೆ 5 ಹಾಕ್ತೀವಿ. ಸರಳ ರೂಪಕ್ಕೆ ತಂದ್ರೆ ನಮ್ಗೆ 16 ಬರುತ್ತೆ. ಇದರ ಅರ್ಥ ಏನು ಅಂದ್ರೆ ಮೂರನೆಯ ಪದದ ಬೆಲೆ 16 ಅಂತ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದ್ರೆ ಅದರ ವ್ಯಾಖ್ಯಾನವನ್ನ ಬರಿಬೇಕಾಗುತ್ತೆ. ಅದು ಏನನ್ನ ಹೇಳುತ್ತೆ ಅಂದ್ರೆ ತ್ರಿಭುಜದ ಎರಡು ಬಾಹುಗಳನ್ನು, ಯಾವುದೇ ಒಂದು ತ್ರಿಭುಜವನ್ನು ತಗೊಂಡು ಅದರಲ್ಲಿ ನಾವು ಎರಡು ಬಾಹುಗಳನ್ನ ಬೇರೆ ಬೇರೆ ಛೇದ ಬಿಂದುಗಳಲ್ಲಿ, ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಬಿಂದುವನ್ನ ಹೀಗೆ ಸೆಲೆಕ್ಟ್ ಮಾಡ್ಕೋತೀವಿ, ಆ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಸರಳ ರೇಖೆಯನ್ನ ಎಳಿಬೇಕು. ಆದ್ರೆ ಈ ಸರಳ ರೇಖೆ ಹೇಗಿರ್ಬೇಕು ಅಂದ್ರೆ ಮೂರನೆಯ ಬಾಹುವಿಗೆ ಸಮಾಂತರವಾಗಿರ್ಬೇಕು, ಅಂದ್ರೆ ರೈಲ್ವೆ ಟ್ರ್ಯಾಕ್ ರೂಪದಲ್ಲಿ ಇರಬೇಕು. ಹೀಗೆ ಇವೆರಡನ್ನೂ ನೋಡಿದ್ರೆ ನೀವು ರೈಲ್ವೆ ಟ್ರ್ಯಾಕ್ ತರ ನಿಮಗೆ ಕಾಣಿಸ್ಬೇಕು. ಈ ರೀತಿ ಎರಡು ಸಮಾಂತರ ರೇಖೆಗಳನ್ನ ಎಳೆದಾಗ ಈ ಈಗ ಎಳೆದಿರುವಂತಹ ರೇಖೆಯು ಈ ಎರಡೂ ಬಾಹುಗಳನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ. ಇದು ಈ ದೂರ ಎಷ್ಟಿರ್ತದೋ ಈ ದೂರ ಅದಕ್ಕೆ ಒಂದು ಅನುಪಾತದಲ್ಲಿ ಇರ್ತದೆ, ಸಮ ಇರಲ್ಲ, ಅನುಪಾತ ರೂಪದಲ್ಲಿ ಇರುತ್ತೆ. ಇದು ಅಕಸ್ಮಾತ್ 2 ಇದ್ರೆ ಇದು 4 ಇರುತ್ತೆ, ಆವಾಗ ಇದು 1 ಇದು 2 ಇರುತ್ತೆ. ಯಾವುದೋ ಒಂದು ಅನುಪಾತವನ್ನು ಆ ಎರಡು ರೇಖೆಗಳು ಹೊಂದಿರ್ತವೆ ಅನ್ನೋದೇ ಈ ಹೇಳಿಕೆಯ ತಾತ್ಪರ್ಯ. ಇನ್ನೊಂದ್ಸಲ ನೋಡೋಣ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಓಕೆ, ಇನ್ನು 13ನೇ ಪ್ರಶ್ನೆಗೆ ಹೋಗೋಣ. ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಎ ಇಜ್ ಇಕ್ವಲ್ ಟು 3q + r ಆದಾಗ ಆರ್ ನ ಎಲ್ಲಾ ಬೆಲೆಗಳನ್ನು ಬರೆಯಿರಿ. ಆರ್ ನ ಬೆಲೆಗಳು ನಮಗೆ ಬೇಕು ಅಂದ್ರೆ ನಾವು ಮೊದಲು ಇದರ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಆದರ್ಶ ರೂಪವನ್ನು ಬರ್ಕೊಳ್ಳೋಣ. ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇಲ್ಲಿ ಆರ್ ಅನ್ನ ನಾವು ಹೇಗೆ ಕಂಡೀಷನ್ ಮಾಡಿ ಇಟ್ಕೊಂಡಿದೀವಿ ಅಂದ್ರೆ ಆರ್ ಬಿದಕ್ಕಿಂತ ಚಿಕ್ಕದಿರಬೇಕು, 0 ಸಮ ಇರಬಹುದು ಅಥವಾ 0 ಜಾಸ್ತಿ ಇರಬಹುದು ಅಂತ ಅರ್ಥ. ಇದರ ಅದಕ್ಕೆ ನಾವು ಹೇಗೆ ಬರೀತೀವಿ ಅಂದ್ರೆ ಈಗ ಕೊಟ್ಟಿರುವಂತ ಹೇಳಿಕೆಯನ್ನ ಈ ರೂಪಕ್ಕೆ ತಗೊಂಡ್ಬರ್ತೀವಿ. ಇಲ್ಲಿ ಬಿ ನ ಬೆಲೆ 3 ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಇದೆ. ಹೋಲಿಕೆ ಮಾಡಿದಾಗ ನಮ್ಗೆ ಬಿ ನ ಬೆಲೆ 3 ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಬಿ ಜಾಗದಲ್ಲಿ 3 ಹಾಕಿದ್ವಿ ಅಂದ್ರೆ ಹೇಳಿಕೆ ಹೇಗಾಗುತ್ತೆ ನೋಡಿ. ಆರ್ ನ ಬೆಲೆ 3 ಚಿಕ್ಕದಿರಬೇಕು, 0 ಸಮ ಇರ್ಬೋದು ಅಥವಾ 0 ಹೆಚ್ಚಿಗಿರ್ಬೋದು. ಇದನ್ನ ನಾವು ಹೇಗೆ ಬರಿತೀವಿ? 0 ತಗೊಳ್ತೀವಿ, 1 ತಗೊಳ್ತೀವಿ, 2 ತಗೊಳ್ತೀವಿ, 3 ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ, ಯಾಕೆ ಅಂದ್ರೆ ನಮ್ಮ ಆರ್ ನ ಬೆಲೆ 3 ಚಿಕ್ಕದಿರಬೇಕು ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಆರ್ ನ ಎಲ್ಲಾ ಬೆಲೆಗಳು ಅಂದಾಗ 0, 1, 2 ಅನ್ನೋದು ನಮ್ಮ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸೈನ್ ಥೀಟಾ ಇಜ್ ಇಕ್ವಲ್ ಟು 3/5, ಕಾಸ್ ಥೀಟಾ ಇಜ್ ಇಕ್ವಲ್ ಟು 4/5 ಆದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಕ್ಚುಲಿ ಇದು ಒಂದು ನಿತ್ಯ ಸಮೀಕರಣ. ಇಲ್ಲಿ ನಾವು ನೇರವಾಗಿ ಬೆಲೆ ಹಾಕೊಂಡ್ರು ನಮ್ಗೆ ಲೆಕ್ಕ ಮಾಡೋಕ್ಕೂ ಮುಂಚೆನೆ ಉತ್ತರ ಗೊತ್ತಿರುತ್ತೆ 1 ಅಂತ. ಆದ್ರೂ ನಾವು ಲೆಕ್ಕಾಚಾರದಿಂದ ತೋರಿಸಬೇಕಾಗಿರೋದ್ರಿಂದ
ಸೈನ್ ಸ್ಕ್ವೇರ್ ಥೀಟಾದಲ್ಲಿ 3/5 ಹೋಲ್ ಸ್ಕ್ವೇರ್ ಬರ್ಕೋತೀವಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 4/5 ಹೋಲ್ ಸ್ಕ್ವೇರ್ ಬರ್ಕೋತೀವಿ, ಕೊಟ್ಟಿರುವ ಬೆಲೆಗಳಿವು. ಸೊ 3/9, 5/25 ಪ್ಲಸ್ ಇಲ್ಲಿ 4/16, 5/25 ಬರ್ಕೋತೀವಿ. ಲಸಾ ತೆಗೆದಾಗ ನಮ್ಗೆ ಲಸಾ 25 ಬರುತ್ತೆ, ಇದು 9+16 ಕೂಡಿಸಿದ್ರು ಕೂಡ 25 ಬರುತ್ತೆ. 25 ಒಂದ್ಲಿ ಅಂತ ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಉತ್ತರ 1 ಬರುತ್ತೆ. ಸೊ ಇದು 14ನೇ ಪ್ರಶ್ನೆ. 15ನೇ ಪ್ರಶ್ನೆಯಲ್ಲಿ ಸೈನ್ 30+cos 60 ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನೇರವಾದಂತಹ ಪ್ರಶ್ನೆ ಇದೆ. ಸೈನ್ 30ರ ಬೆಲೆ ನಾನು ಕೋಷ್ಟಕವನ್ನ ಇಲ್ಲಿ ಹಾಕೊಂಡಿದ್ದೀನಿ, ಕೋಷ್ಟಕವನ್ನ ನೋಡಿ ಬರ್ಕೊಳ್ಳೋಣ. ಸೈನ್ 30 ಅಂದ್ರೆ 1/2. ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ಕೋಷ್ಟಕವನ್ನು ಕೊಡೋದಿಲ್ಲ. ಸೊ ಈ ಕೋಷ್ಟಕವನ್ನ ನೀವು ನೆನ್ಪಿಟ್ಕೊಳ್ಳಿ, ಬಹ್ಯಾಟ್ ಮಾಡ್ಕೊಳ್ಳಿ. ಅದೇ ರೀತಿ ಕಾಸ್ 60 ಅಂದಾಗ ಕಾಸ್ 60 ಕೂಡ 1/2 ಇದೆ. ಸೊ ಈ ಎರಡೂ ಬೆಲೆಗಳನ್ನ ನಾನಿಲ್ಲಿ ತುಂಬ್ತಾ ಇದ್ದೀನಿ. 1/2+1/2 ಅಂದ್ರೆ ಅರ್ಧ ಅರ್ಧ, ಅರ್ಧ ಅರ್ಧ ಕೂಡಿದ್ರೆ ಒಂದಲ್ವಾ, ಆಬ್ವಿಯಸ್ಲಿ ಲೆಕ್ಕ ಬರಿಬಹುದು. ಇಲ್ಲಿ ಲಸಾವನ್ನ ತೆಗೆದ್ರೆ 2/2 ಆಗುತ್ತೆ, ಎರಡೊಂದ್ಲಿ ಕ್ಯಾನ್ಸಲ್ ಮಾಡಿದ್ರೆ ಪುನಃ ನಿಮ್ಗೆ ಉತ್ತರ ಒಂದೇ ಬರುತ್ತೆ ಇಲ್ಲಿ. ಸೊ 15ನೇ ಪ್ರಶ್ನೆಗೆ ಕೂಡ ಉತ್ತರ ಒಂದೇ. ಮುಂದೆ 16ನೇ ಪ್ರಶ್ನೆಗೆ ಹೋಗೋಣ. ಒಂದು ಆಯತ ಘನಾಕೃತಿ ಆಕಾರದ ಕಬ್ಬಿಣದ ತುಂಡಿನ ಆಯಾಮಗಳು 10 cm, 5 cm, 2 cm ಅದರ ಘನಫಲವನ್ನು ಕಂಡುಹಿಡಿಯಿರಿ. ಘನಫಲವನ್ನು ಕಂಡುಹಿಡಿಯುವಂತ ಸೂತ್ರ ನಮಗೆ ಗೊತ್ತಿದೆ, LBH ಅಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ. ಉದ್ದ 10 cm ಇದೆ, ಅಗಲ 5 cm ಇದೆ, ಎತ್ತರ 2 cm ಇದೆ. ಕೇವಲ ಬೆಲೆಗಳನ್ನ ತುಂಬೋದು, ಗುಣಿಸೋದು. ನಮ್ಗೆ 100 cm³ ಅಂತ ಬರಿಬೇಕು. ಯಾಕೆ ಅಂದ್ರೆ ಇದು ಕೇಳಿರುವಂತದ್ದು ಘನಫಲ. ಘನಫಲವನ್ನ ನಾವು ಕ್ಯೂಬ್ ಅಲ್ಲಿ ಬರಿತೀವಿ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಯೂನಿಟ್ ಅಂದ್ರೆ ಏಕಮಾನವನ್ನ ತಪ್ಪು ಬರಿಬಾರ್ದು. 100 cm³ ಅನ್ನೋದು ಇದ್ರ ಉತ್ತರ ಬರುತ್ತೆ. ಸ್ನೇಹಿತರೆ, ನಾವೀಗ MCQ ಮತ್ತು ಒಂದು ಅಂಕದ 8 ಪ್ರಶ್ನೆಗಳನ್ನ ಮುಗಿಸಿ ಒಟ್ಟಿನಲ್ಲಿ 16 ಪ್ರಶ್ನೆಗಳನ್ನ ಮುಗಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ನಾನು 2 ಪ್ರಶ್ನೆಗಳನ್ನ ನಿಮ್ಗೆ ಮಾಡಿ ಕೊಡ್ತೀನಿ. ಅಲ್ಲಿವರೆಗೂ ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.